24 ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಹಣ ಕೊಟ್ರೆ ಹೆಣದಿಂದಲೂ ಸಹಿ. ಹುಕ್ಕೇರಿ ತಾಲೂಕಿನ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಹೆಣ ತಂದು ಸಹಿ ಹಾಕಿಸಿ ದಾಖಲಾತಿ ಮಾಡಿಕೊಡ್ತಾರೆ ಎಂಬ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಹೌದು, ಇಲ್ಲಿನ ನಿವಾಸಿ ಲಕ್ಷ್ಮೀ ಲಾಡಿ ಎಂಬುವರು ಈ ಗಂಭೀರವನ್ನ ಆರೋಪ ಮಾಡಿದ್ದು, ತಮ್ಮ ಮಾವ ಗುರುಸಿದ್ದ ಬಂಗಾರಪ್ಪ ಲಾಡಿ ಹಾಸಿಗೆ ಹಿಡಿದಿದ್ದಾಗ ಅವರನ್ನ ಕರೆತಂದು ಹೆಬ್ಬೆಟ್ಟು ಒತ್ತಿಸಿ ದಾಖಲಾತಿ ಸಿದ್ಧ ಮಾಡಿದ್ದಾರೆ ಎಂಬ ಆರೋಪಿಸಿದ್ದಾರೆ. ಇದರಿಂದ ನನ್ನ ಕುಟುಂಬಕ್ಕೆ ಅನ್ಯಾಯವಾಗಿದೆ, ನನಗೆ ನ್ಯಾಯ ದೊರಕಿಸಿಕೊಡಿ ಅಂತ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಇದೇನು ಸಮಸ್ಯೆ ಇದೆ ಸರ್? ನಮ್ಮ ಮದುವೆಗೆ 25 ವರ್ಷ ಐತ್ರಿ. ನಮ್ಮನ್ನ ಮದುವೆಗೆ 2 ವರ್ಷಕ್ಕಂದ್ರ ಹೊರಗೆ ಹಾಕಿದಾರ ನಮ್ಮನ್ನ. ಮತ್ತ ಹೊರಗೆ ಹಾಕಿದಾರ, ಈಗ ಅವ್ರ ಅಷ್ಟ ಇದ್ರಿ ಸ್ವಂತ ಮನಿ ಮದುವೆ ಆಗದಕ್ಕ ನಮ್ಮನ್ನ ನೋಡೇ ಕೊಟ್ಟಿದಾರ ಮನಿ ಐತಿ ಅಂತ ಹೇಳಿ ಅಷ್ಟ. ಮತ್ ಈಗ ನೋಡಿದ್ರ ಅವ್ರ ತೀರ್ಕೊಂಡ್ಬೇಕು, ನಮ್ಮ ಮಾಮ ತೀರ್ಕೊಂಡ್ಬೇಕ, ದಾನಪತ್ರತೆ ಬರ್ಕೊಂಡಾರ. ಅದು ತೀರ್ಕೊಂಡ ಹಿಂದಿನ ದಿವಸ ಅವ್ರ ಅನ್ಕಾನ್ಸಿಯಸ್ ಇದ್ರು, 1.5 ತಿಂಗಳಾಯ್ತು. ಅವ್ರು ಯಾರು ಗುರ್ತ ಹಿಡ್ದಿಲ್ಲ, ನೀರು ಹೋಗಿಲ್ಲ, ಏನೂ ಇಲ್ಲ ಅವ್ರಿಗೆ. ಮತ್ತ ಅವ್ರು ಎಲ್ಲ ಬರೋದು ಹೋಗುದು ನಮ್ಮ ಹೆಣ್ಮಗಳಾದ ನದ್ನಿನ ಇದ್ರಿ, ಅವ್ರಿಗೆ ಎಲ್ಲ ವ್ಯವಹಾರದ ಜ್ಞಾನ ಅವ್ರಿಗೆ ಐತ್ರಿ. ನಮ್ಗನ್ಕ ಗಂಡ್ ಮಕ್ಕಳನ್ನ ಇಬ್ಬರವ್ರನ್ನೂ ಏನೋ ಒಂದು 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 ಹೇಳ್ಕೊಳ್ಳೋಷ್ಟು ವ್ಯವಹಾರದ ಏನೂ ಹೇಳ್ಕೊಟ್ಟಿಲ್ಲ. ರಿಟೈರ್ ಆದ್ರೂ ಆಯ್ತು, ಏನೋ ಆಯ್ತು. ನಮ್ದ ಏನ್ ಮದುವೆ ಮಾಡಿ ಹೊರಗೆ ಹಾಕಿದಾರ, ನಮ್ಗ ನಮ್ಮನ್ ಪೂರ್ತಿ ಅತಂತ್ರ ಮಾಡಿಬಿಟ್ಟಿದಾರೆ. ಈಗ ತೀರ್ಕೊಂಡ್ಬೇಕು ನಾವು ಬರಕತ್ತಂತಲೇ ಈಗ ದಾನಪತ್ರತೆ ಬರ್ಸ್ಕೊಂಡಿದಾರೆ. ನಮ್ಗೆ ಗೊತ್ತಿಲ್ಲದ ತುಡುಗ್ಲೆ ಬರ್ಸ್ಕೊಂಡಿದ್ದಾರೆ. ಅನ್ಕಾನ್ಸಿಯಸ್ ಇದ್ದಾಗನ ಹೆಂಗ್ ಬರ್ಸ್ಕೊತೀರ್ರಿ? ಅವ್ರು ಸದಾ ವ್ಯಕ್ತಿ ಹೇಳ್ಬೇಕಲ್ಲ, ಅದ್ರ ಸಂಬಂಧ ಒಚ್ಕೊಂಡಾರ್ರಿ. ಅವ್ರ ಸಿಗ್ನೇಚರ್ ಮಾಡ್ತೀವಿ, ಎಜುಕೇಟೆಡ್ ನೀರಾವರಿ ಆಫೀಸ್ದಾಗಿದ್ದಾರ್ರಿ. ಅವ್ರ ಸೈನ್ ಮಾಡಾನಿಲ್ದ ಇವ್ರ ತಂಬತ್ತ ಒತ್ಕೊಂಡ್ಸಾರ್ರಿ. ಆದ್ರೆ ನಮಗ ಅದು ಗೊತ್ತಿದ್ದಿರ್ಕಿಲ್ಲ, ಆಮೇಲೆ ಗೊತ್ತಾಯ್ತು. ನಾವು ಏನ್ರ ಕೇಳಕ್ ಹೋಗ್ಬಿಡ್ದ ನಾವು ಡಾಕ್ಯುಮೆಂಟ್ಸ್ ಉತ್ತಾರ ಆಗ್ಲಿ, ಇದು ಮರ್ನ ಉತ್ತಾರ ಆಗ್ಲಿ, ವಾಟ್ಸಪ್ ಸರ್ಟಿಫಿಕೇಟ್ ಆಗ್ಲಿ, ನಮ್ಗೆ ಏನೂ ಹತ್ತು ಕೊಟ್ಟಿಲ್ಲ ಅವರು. ಹಿಂಗಾಗಿ ಈಗ ಗೊತ್ತಾಗಿದ್ಬೇಕು, ಈಗ ಕೇಳಕತ್ತಾಗ್ಲಿ ಈಗ ಎಲ್ಲರೂ ಇವ್ರು ನಾವು ಮಾಡಿದೇವು, ಆಗ ನೀವು ನೋಡ್ಕೋಬೇಕು ಅಂತ ಈಗ ಎಲ್ಲತ್ತಾರ್ರಿ. ಇದಕ್ಕೆ ಹೆಂಗ್ ನಮ್ ಮಕ್ಕಳಾದ್ಯ ನಾಳೆ ನಮಗೂ ಅಲ್ಲದ್ದು ನಾವು ಇನ್ನೊಬ್ರ ಮನೆಯಿಂದ ಬಂದೇವ ಅಂದ್ಬೇಕು. ನಮಗೂ ಏನ್ರ ಬೇಕಲ್ಲ, ಹೆಣ್ಮಗನಿಗೆ ಮದುವೆ ಮಾಡುವಾಗ ಲಗುಟ್ ಮಾಡಿ ಐತಿ ಆಸ್ತಿ ಐತಿ ಅಂತ ಮದುವೆ ಮಾಡಿದಾರು. ಈಗ ನೋಡಿದ್ರೆ ನನ್ನ ಗಂಡಂದ ಆಸ್ತಿ ಅಂತಾರು ಅಂತ ನಾವ್ ಎಲ್ಲಿ ಹೋಗ್ಬೇಕ? ನಮಗತ್ತೆ ಏನಾಯ್ತು? ನಮ್ಗೇನು ಇಲ್ಲ, ನಮಗೇನ್ ಸೇರ್ಬೇಕಾದ್ರೆ ನಮಗೇನ್ ಹೇಳಿದಾರಲ್ಲ ಮೂಲ, ನಮ್ಗೆ ಮದುವೆ ಮಾಡ್ಕೋವಾಗ ನಮ್ಗ ಅದಷ್ಟು ಕೊಟ್ರೆ ಸಾಕು. ಮೂಲ ಸಬ್ ರಿಜಿಸ್ಟರ್ ಆಫೀಸರ್ ನಿಮಗೆ ಮೋಸ ಮಾಡಿದಾರೆ. ಯಾಕಂದ್ರೆ ಅವರು ದುಡ್ಡು ತಗೊಂಡು ಯಾವ ಬೇಕಾದ್ರೂ ಬಟ್ಟೆ ಒಚ್ಕೋ ಅಂತ ಕಾರ್ಯ ನಡೆದೈತ್ರಿ. ಸತ್ ಏನಾನು ಬಟ್ಟೆ ಒಚ್ಕೋತಾರ್ರಿ ಇವ್ರು. ಅಂದಂಗಾಯ್ತ್ರಿ, ಅವ್ರು ಇನ್ನೂ ಅಗ್ರಿಮೆಂಟ್ ಮಾಡಿಸ್ಕೊಂಡ ಇನ್ನೂ 24 ತಾಸ ಆಗಿರ್ಕಿಲ್ಲ. ಅವ್ರು ನಮ್ಮ ಅಮರ್ ತೀರ್ಕೊಂಡಾರ ಇಲ್ಲಿ 12:30 ಅಗ್ರಿಮೆಂಟ್ ಅನ್ನು 1 ಗಂಟೆಗೆ ಆಗಿದೆ. ರಾತ್ರಿ 12:30 2 ಗಂಟೆ ಟೈಮ್ ತೀರ್ಕೊಂಡ್ರಿ ಅವ್ರು. ಅಂದ್ರೆ ಅಂತ ಪೇಷಂಟ್ ನೀವ್ರು ಹೆಂಗ್ ಒಚ್ಕೊಂಡ್ರು ಇದು ಮೇನ್ ನಮ್ಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಇವರು ಇಲ್ಲಿ ಏನೋ ಒಂದು ಖರೀದಿ ಆಗ್ಬೇಕಾದ್ರೆ ಆ ಪಾರ್ಟಿ ಮುಂದೆ ಬರಬೇಕು, ಅವ್ರನ್ನ ಕೇಳ್ತಾರ ನೀವು ಇದನ್ನ ಹಿಂಗ ನಿಮ್ಮ ಸ್ವ ಇಚ್ಛೆದಿಂದ ಮಾಡಿ ಕೊಟ್ಟಿದ್ದೀರಾ ಅಂತ ಕೇಳ್ಬೇಕಾಗ್ತೈತಿ. ಇವ್ರು ಅಂತ ಪಾರ್ಟಿನ ಮಾತಾಡನಿಲ್ಲ, ನಿಮ್ ಮಕ್ಕಳ ಅದಾರೋ ಇಲ್ಲೋ ಅಂತ ಕೇಳ್ಬೇಕಲ್ಲ. ಹಿಂದ ವಾರ್ತಾ ಇಲ್ಲ ಮಾತಾಡ್ತಿರ್ತೀವ್ರಿ. ಒಂದ್ ತಿಂಗಳ ಮೇಲಾಗಿತ್ರಿ ಪೈಪ್ ಬಂದಾಗಿ, ಅವ್ರಿಗೆ ಪೈಪ್ ಅನ್ನ ಹಾಕಿದ್ರಿ ಕೇಳಿ ಜೆಜಿ ಹಾಸ್ಪಿಟಲ್ ದಾರ ಗಂಜಿ ನೀರದು ಹೋಗ್ಲ ಮೂಗಿನಾಗ ಪೈಪ್ ಹಾಕಿದ್ರಿ. ಅಂತ ವ್ಯಕ್ತಿ ಹೆಂಗ್ ಮಾತಾಡ್ತಾರ್ರಿ? ಇವ್ರನ್ನೊಂದ್ ಹೆಂಗ್ ಮಾಡ್ಕೊಂಡ್ರು? ಇದೊಂದೇ ಸಮಸ್ಯೆ ನಮ್ಗೆ. ತಕ್ರಾರಿ ಪುರಸಭೆದಾಗ ತಕರಾರ ಅರ್ಜಿ ಕೊಟ್ರು, ಅಲ್ಲೂ ದುಡ್ಡು ಕೊಟ್ಟು ವರ್ಷ ಏರ್ಸಿದಾರೆ ಅಂದ ಬಗ್ಗೆ ಇವ್ರಿಬ್ರವ್ರದ್ದು ತಪ್ಪಿದ್ದೀರಿ. ಕೊಟ್ಟಿದ್ದೀವ್ರಿ ಅಲ್ಲಿ ನಮ್ಗೆ ಗೊತ್ತಾಗಂತಲೇ ಕೊಟ್ಟಿದ್ದೀರಿ. ನಾವು ತಕರಾರು ಅರ್ಜಿ ಕೊಟ್ಟಿದ್ದೆವು ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಇವರು ಏರ್ಸ್ಕೊಂಡಿದ್ದಾರೆ. ಅಲ್ಲೂ ನಮಗೆ ಅನ್ಯಾಯ ಆಗಿದೆ, ಇಲ್ಲೂ ಅನ್ಯಾಯ ಆಗಿದೆ. ನಮ್ಮ ವಾಹಿನಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊನೆಯದಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ನಾವು ಇಂಥದ್ ಮಾಡಬಾರ್ದಾಗಿತ್ರಿ. ಯಾಕಂದ್ರೆ ಯಾರಿಗೂ ಮಾಡ್ಬೇಕಾದ್ರು ಕೇಳಿ ಅವ್ರ ಮಕ್ಕಳದಾರೋ ಇಲ್ಲೋ, ಅವ್ರ ಸ್ವ ಇಚ್ಛೆ ಐತೋ ಇಲ್ಲೋ, ಅವ್ರ ಪಾರ್ಟಿದಾರು ಮಾತಾಡಬೇಕ ಒಂದು ಸಿಚುವೇಶನ್ ಇಲ್ದಾಗ ಮಕ್ಕಳದಾರೋ ಇಲ್ಲೋ ಅನ್ನೋ ಅಂತ ಒಂದು ಇದನ್ನಾರ ಕೇಳ್ಬೇಕು. ನ್ಯಾಯ ಈಗ ನಾವ್ ಯಾರಿಗೆ ನ್ಯಾಯ ನಾವ್ ಕೇಳ್ಕೋಬೇಕು? ನಮಗೇನ ನಮಗೆ ಯಾರು ಸಹ ಇದನ್ ಮಾಡಿ ನೀವು ನ್ಯಾಯಯುತ ರಕ್ಷಿಸಿ ಕೊಡ್ಬೇಕ್ರಿ. ಯಾಕಂದ್ರೆ ನಾವು ಈ ನಮಗೇನ್ ಮೂಲ ಆಸ್ತಿನೂ ಏನಿಲ್ರಿ, ಇಲ್ಲಿ ಇರೋದಕ್ಕೊಂದು ನೆಳ್ಳ ಇದೆ, ಅದನ್ನು ಮಕ್ಕಳ ಕಡೆಯಿಂದ ಕಸ್ಕೋತಾರ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ಇದ್ದದ ಆಸ್ತಿನೂ ಎಲ್ಲ ಇವ್ರದ್ದು ರೊಕ್ಕ ರೂಪಾಯಿ ನಾವು ಏನೂ ಕೇಳಿಲ್ಲ, ಎಲ್ಲ ಅವ್ರಿಗೆ ಸಂಬಂಧ ಅಂತಾರ್ರಿ. ಮತ್ ಇವ್ರ ಮದ್ವೆ ಯಾಕೆ ಮಾಡಿದ್ರು? ನಮ್ಗೆ ಯಾಕೆ ಐತಂತ ಆಸ್ತಿ ಕೊಟ್ಟಿದ್ರು? ನಮ್ಗೆ ಯಾಕೆ ತವ್ರ ಮನೆಯವ್ರಿಗೆ ಹೇಳ್ಬೇಕಾಗಿತ್ತು ರೂಪಾಯಿ ಇಷ್ಟ? ಈಗ ಬಂದು ನಮ್ಗೆ ಗಂಡದ್ದೈತೆ ಅಂದ್ರ ಅಂತ ಗಂಡದ್ದೈತಂದ್ರ ಮಕ್ಕಳಿಗೆ ಆ ಮದ್ವೆ ಯಾಕೆ ಮಾಡ್ಬೇಕಾಗಿತ್ರಿ? ಹಂಗಾದ್ರ
ಮಾಡಬಾರ್ದಾಗಿದ್ರಲ್ಲ ಅಂತ. ಈಗ ನಾವು ಯಾರಿಗೆ ಅಂತ ತೊಡ್ಕೋಬೇಕು ಹೇಳ್ರಿ? ಇವರು ಇವರು ದುಡ್ಡು ತಗೊಂಡ್ ಮಾಡಾರ, ಅವ್ರು ದುಡ್ಡು ತಗೊಂಡ್ ಮಾಡ, ಅವ್ರ ದುಡ್ಡು ಇದ್ದಾರ ಕೇಸ ಕೋಟ ಅಂತಾರ್ರಿ. ನಾವೇನ್ ದುಡ್ಡು ಇಲ್ದಾಗ ನಾವೇನ್ ಮಾಡೋಕ್ ಸಾಧ್ಯ ಐತ್ರಿ? ಅದಕ್ಕೆ ನೀವ ನಮ್ಗೆ ದುಡ್ಡು ಇಲ್ದ ಒದಗಿಸ್ಕೊಡಾರ ಅಂದ್ರೆ ನೀವು ಒಬ್ಬರ ನೀವ ನ್ಯಾಯ ಒದಗಿಸ್ಕೊಡ್ಬೇಕು. ನಿಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.